ಸಹೋದರತ್ವ ಸಂಕೇತದ ರಕ್ಷಾಬಂಧನವನ್ನು ಹರಪನಹಳ್ಳಿ ಪಟ್ಟಣದ ಹೊಸಪೇಟೆ ರಸ್ತೆಯ ಜೋಯಿಸರ ಕೇರಿಯಲ್ಲಿರುವ ವಿವೇಕ ಲೇಡೀಸ್ ಟೈಲರ್ನ ನಟರಾಜ್ ತಯಾರಿಸಿದ ಸಾವಿರ ರಾಖಿಗಳನ್ನು ವಿತರಿಸಿ ಸಂಭ್ರಮದಿಂದ ರಾಖಿ ಹಬ್ಬವನ್ನು ಆಚರಿಸಲಾಯಿತು. ಹರಪನಹಳ್ಳಿ ಪಟ್ಟಣದ ಹೊಸಪೇಟೆ ರಸ್ತೆಯ ಜೋಯಿಸರ ಕೇರಿಯಲ್ಲಿರುವ ವಿವೇಕ ಲೇಡೀಸ್ ಟೈಲರ್ ಮಾಲೀಕರಾದ ನಟರಾಜ್ರವರು ತಾವೇ ತಯಾರಿಸಿದ ಸಾವಿರ ರಾಖಿಗಳನ್ನು ಹಂಚಿ ರಾಖಿ ಹಬ್ಬವನ್ನು ಆಚರಿಸಿದರು. ಇನ್ನು ಪಟ್ಟಣಾದ್ಯಂತ ರಾಖಿ ಹಬ್ಬವನ್ನು ಸಹೋದರ ಸಹೋದರಿಯರು ಸಂಭ್ರಮದಿಂದ ಆಚರಿಸಿದರು. ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ ಈ ವೇಳೆ ಮಾತನಾಡಿದ ಡಾಕ್ಟರ್ ಸಂಗೀತಾರವರು ಶತಶತಮಾನಗಳಿಂದ ರಕ್ಷಾಬಂಧನವನ್ನು ಆಚರಿಸಲಾಗುತ್ತಿದ್ದು ಇಂದಿನ ಕಾಲದಲ್ಲಿ ಸೈನಿಕರು ಯುದ್ಧಕ್ಕೆ ಹೋಗುವಾಗ ಸಹೋದರಿಯರು ಸಹೋದರರಿಗೆ ರಾಖಿ ಕಟ್ಟಿ ಕಳಿಸುತ್ತಾರೆ ಎಂದರು. ಅವರವರಿಗೆ ರಾಖಿ ಕಟ್ಟು ಜಯವಾಗಲಿ ಅಂತ ಹೇಳ್ಬಿಟ್ಟು ಮುಂದೆ ಕಳಿಸುತ್ತಾರೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ಕೃಷ್ಣ ದ್ರೌಪದಿ ಇದು ಗೊತ್ತಿದೆ ನಿಮಗೆ. ಶಿಶುಪಾಲನಿಗೆ ಚಕ್ರ ಬಿಟ್ಟಾಗ ಕೈಗೆ ಕಟ್ಟಾಗುತ್ತೆ. ಕಟ್ಟಾದಾಗ ದ್ರೌಪದಿ ಏನು ವಿಚಾರ ಮಾಡದೆ ತನ್ನ ಸೀರೆಯನ್ನ ಹೊಸ ಸೀರೆಯನ್ನ ಹರಿದು ಬಿಟ್ಟು ಕಟ್ತಾರೆ. ಆವಾಗಿಂದ ಅದು ಸೋದರ ಭಾಗ ಸ್ಟಾರ್ಟ್ ಆಗಿರುತ್ತೆ. ಸೊ ಅಲ್ಲಿಂದ ಸೋದರ ಸೋದರಿ ಅದರ ಅನುಬಂಧ ಶುರು ಆಗಿದ್ದು ಇಲ್ಲಿಂದ ಇದು ಶತಮಾನಗಳಿಂದ ಬಂದಿದ್ದು. ಇನ್ನು ಡಾಕ್ಟರ್ ಪ್ರಿಯಾಂಕಾ ಮಾತನಾಡಿ ಇಂದು ಎಲ್ಲಾ ಹಬ್ಬಗಳು ಫ್ಯಾಷನ್ ಆಗಿದ್ದು ಸಂಬಂಧ ಬೆಸೆಯುವ ಈ ಹಬ್ಬವನ್ನು ಲೇಡೀಸ್ ಟೈಲರ್ ನಟರಾಜ್ರವರು ಸಾವಿರ ರಾಖಿಗಳನ್ನು ಉಚಿತವಾಗಿ ನೀಡುವುದರ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಎಂದರು. ಇವಾಗ ಎಲ್ಲಾ ಹಬ್ಬಗಳು ಫ್ಯಾಷನ್ ರೀತಿ ಆಚರಣೆ ಮಾಡೋದು ಬೇಡ. ಈ ರಾಖಿ ಅಂದ್ರೆ ಯಾವ್ದೋ ಸುಮ್ಮನೆ ಫ್ಯಾನ್ಸಿ ರಾಖಿ ಹೋಗೋದು ಕಟ್ಟೋದು ಆ ತರ ಆಗಿದೆ. ಬಟ್ ಇದರಲ್ಲಿ ಒಂದು ತುಂಬಾ ಪವಿತ್ರವಾದ ಒಂದು ಸಂಬಂಧ, ಎಲ್ಲರೂ ಪವಿತ್ರತೆಯಿಂದ ಇದನ್ನ ಆಚರಿಸಿ ಅಂತ ಕೇಳ್ಕೊತೀವಿ. ಆ ಪವಿತ್ರತೆ ಸಂಕೇತವಾಗಿ ನಮ್ಮ ಹರಪನಹಳ್ಳಿ ನಟರಾಜ್ ಅವರು ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಲೈಕ್ ಪ್ಲಾಸ್ಟಿಕ್ ಅದು ಇದು ಫ್ಯಾನ್ಸಿ ಮೆಟೀರಿಯಲ್ ಯೂಸ್ ಮಾಡಿದೆ. ನೂಲಿನಿಂದ ತಯಾರಿಸಿರೋ ರಾಖಿ ತಾವು ಸ್ವತಃ ಕೈಯಿಂದ ತಯಾರಿಸಿ ಒಂದು ರಾಖಿಗೆ 12 ರೂಪಾಯಿ ಕಾಸ್ಟ್ ಆಗುತ್ತೆ. ಆ ರೀತಿ ಸಾವಿರ ರಾಖಿಗಳನ್ನ ಮಾಡಿ ಜನರಿಗೆ. ಅಲ್ಲದೆ ಶಿಕ್ಷಕಿ ಲತಾ ಪ್ರಿಯಾಂಕಾ ಮಾತನಾಡಿ ರಾಖಿ ಕಟ್ಟಿದ ಸಂಬಂಧ ಹಾಗೂ ಬಾಂಧವ್ಯದ ಬಗ್ಗೆ ತಿಳಿಸಿಕೊಟ್ಟರು. ಬಿಕಾಸ್ ರಕ್ಷಾಬಂಧನ ಅನ್ನೋದು ಅಣ್ಣ ತಂಗಿ ಅಷ್ಟೇ ಸೀಮಿತ ಅಲ್ಲ. ಹೊರಗಡೆನ ಒಬ್ರನ್ನ ಯಾರನ್ನಾದ್ರೂ ಮಾತಾಡ್ತೀವಿ ಅಂತ ಅಂದ್ರೆ ಸಡನ್ ಆಗಿ ನಮ್ಮ ಅಣ್ಣ ಅಂತಾನೆ ಕರ್ಬಿಟ್ಟು ಮಾತಾಡ್ತೀವಿ. ಸೊ ಅಣ್ಣ ಅನ್ನೋ ಬಾಂಧವ್ಯ ನಮ್ಮ ಭಾರತದಲ್ಲೇ ಆಗಿ ಎಲ್ಲರಲ್ಲೂ ಇದೆ ಅನ್ನೋದು ಮೂಡಿಸ್ಕೊಡುತ್ತೆ. ಆ ಥರ ಇನ್ನೂ ಈಗ ಎಲ್ಲ ಮಾಡೋದ್ರಿಂದ ಸೋಷಿಯಲ್ ಆಕ್ಟಿವಿಟೀಸ್. ಸೊ ನಮಗೂ ಎಲ್ಲ ಒಂಥರ ಹೆಣ್ಣಿಗೆ ಲೈಂಗಿಕ ರಕ್ಷಣೆ ಇಲ್ಲ, ಬೇರೆ 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 ರೀತಿಯ ತೊಂದರೆಗಳಾಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ನಾವು ಅವರು ಸೋದರ ಅಂತ ಹೇಳ್ಕೊಂಡ್ಬಿಟ್ಟು ತಮ್ಮ ಅಕ್ಕ ತಂಗಿಯರಿಗೆ ಜೊತೆ ಇರುವಂತ ಎಲ್ಲರಿಗೂ ಕೂಡ ನಾವು ಸಹೋದರ ಅಂತ ಹೇಳ್ಬಿಟ್ಟು ಅವರಿಗೆ ರಕ್ಷಣೆಯನ್ನು ನೀಡಬೇಕಾಗಿರೋದು ಅವರ ಮುಖ್ಯ ಉದ್ದೇಶವಾಗಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ನಟರಾಜನ. ಇನ್ನು ಲೇಡೀಸ್ ಟೈಲರ್ ನಾಗರಾಜ್ ಮಾತನಾಡಿ ಅಣ್ಣ ತಂಗಿಯರ ಬಾಂಧವ್ಯ ಪ್ರೀತಿ ಬೆಸೆಯಲು ಸಾವಿರ ರಾಖಿ ನೀಡಲಾಗಿದೆ ಎಂದು ಹೇಳಿದರು. ಎಷ್ಟು ಮಾಡಿ ಈ ವರ್ಷ ಸಾವಿರ ರಾಖಿಯನ್ನು ಪ್ರತಿ ವರ್ಷದಂತೆ ಈ ವರ್ಷ ಸಾವಿರ ರಾಖಿಯನ್ನು ಕೊಡ್ತಾ ಇದ್ದೀವಿ. ಈ ವರ್ಷ 1,000 ರಾಖಿಯನ್ನು ಕೊಟ್ಟಿದ್ದೀವಿ. ಮುಂದೆ